ಸ್ವಾಮಿ, ನನ್ನ ನಿನ್ನ ಹೃದಯ ಆ ಮೊದಲಿಂಗನನ್ನು ಕಾಣುವುದಕ್ಕಾಗಿ ಸಂತೋಷದಿಂದ ಇರಬೇಕು. ಆ ಮೊದಲಿಂಗನನ್ನು ನೋಡುವುದಕ್ಕಾಗಿ ಈ ಪೂರ್ವದಲ್ಲಿ ಆತನ ವೈಭವ ಸಾಧ ಮಾತನಾಡುವಂತ ವಿಷಯ ಹಕ್ಕಿಗಳನ್ನ ಗಮನಿಸಿರಿ. ಆಮೇಲೆ ವಿಚಾರವಾಗಿ, ಸಭೆ ವಿಚಾರವಾಗಿ, ಕುಟುಂಬದ ನಿರ್ವಹಣೆಯ ವಿಚಾರವಾಗಿ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೆ. ಬಹಳ ಚಿಂತಾಕ್ರಾಂತನಾಗಿ ಯೋಚನೆ ಮಾಡ್ತಾ ಇದ್ದೆ. ಅನೇಕ ಯೋಚನೆಗೆ ನನಗೆ ಬರುವಾಗ ನಾನು ಬಹಳ ಚಿಂತೆ ಮಾಡುವುದಕ್ಕೆ ಇಷ್ಟ ಆಗ್ತಾ ಚಿಂತೆ ಮಾಡ್ತಾ ಮುಗಿ ಹೋದಂತ ದಿನ. ಅಲ್ಲೂ ಇಂಥ ಸಂದರ್ಭದಲ್ಲಿ ದೇವರು ನನಗೆ ಮಾತನಾಡಿದಂತ ಒಂದು ಮಾತು, ಮಗನೇ ಹಕ್ಕಿಗಳನ್ನ ಗಮನಿಸು. ಅಲ್ಲೂಯ್ಯ, ದೇವರು ಸೃಷ್ಟಿಯನ್ನ ತೋರಿಸಿ ಸೃಷ್ಟಿಯನ್ನ ಗಮನಿಸಲಿಕ್ಕೆ ಹೇಳ್ತಾ ಇದ್ದಾನೆ. ನಾವು ಚಿಂತಾಕ್ರಾಂತರಾಗಿರುವಾಗ, ದುಃಖಗಳಲ್ಲಿ ಶಿಕ್ಷಿಸುವಾಗ, ವೇದನೆಗಳಲ್ಲಿ ನಾವಿರುವಾಗ ದೇವರು ತನ್ನ ಸೃಷ್ಟಿಯನ್ನ ತೋರಿಸಿ ಆ ಸೃಷ್ಟಿಯನ್ನ ಗಮನಿಸು ಅಂತ ಹೇಳ್ತಾ ಇದ್ದಾನೆ. ಜ್ಞಾನವಾಕ್ಯದಲ್ಲಿ ದೇವರು ಹೇಳ್ತಾರೆ, ನೀನು ಇರುವೆ ಹತ್ತಿರ ಹೋಗಿ ಬುದ್ಧಿ ಕಲಿ ಅಂತ ಹೇಳ್ತಾರೆ. ಸೊ ದೇವರು ಅನೇಕ ಸಾರಿ ದೇವರು ನಮಗೆ ತನ್ನ ಸೃಷ್ಟಿಯನ್ನು ಗಮನಿಸಲಿಕ್ಕೆ ಹೇಳ್ತಾರೆ. ದೇವರು ನನಗೆ ಹೇಳಿದಂತ ಒಂದೇ ಒಂದು ಮಾತು, ಹಕ್ಕಿಗಳನ್ನ ಗಮನಿಸು. ಅಲ್ಲೂಯ್ಯ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದಭಾಗ ಮತ್ತಾಯಿ ಬರೆಸುವಂತೆ 6:26. ಹಾರಾಡುವ ಹಕ್ಕಿಗಳನ್ನ ನೋಡಿರಿ ಅಂದ್ರೆ ಹಕ್ಕಿಗಳನ್ನ ಸ್ವಲ್ಪ ತಲೆ ಎತ್ತಿ ಗಮನಿಸುವಂತ. ಸಿ ಬೈಬಲ್ ಬಹಳ ಪ್ರಾಮುಖ್ಯವಾದದ್ದು, ಶ್ರೇಷ್ಠವಾದದ್ದು, ಅದು ನಮಗೆ ಸತ್ಯವನ್ನ ಬೋಧಿಸುವಂಥದ್ದು ಮತ್ತೆ ನಮ್ಮನ್ನ ಧೈರ್ಯಪಡಿಸುವಂಥದ್ದು ಆಗಿದೆ. ಅಲ್ಲೂಯ್ಯ, ಈ ಪ್ರಪಂಚದಲ್ಲಿ ನಮ್ಗೆಲ್ಲೂ ಧೈರ್ಯ ಸಿಗದೆ ಇರುವಾಗ, ಎಲ್ಲೂ ನಮ್ಗೆ ಆಶ್ರಯ ಸಿಗದೆ ಇರುವಾಗ, ಎಲ್ಲೂ ನಮ್ಗೆ ಸಂತೋಷ ಸಿಗದೆ ಇರುವಾಗ ದೇವರು ಕೆಲವು ಸಾರಿ ನಮ್ಮ ಜೊತೆ ಮಾತನಾಡ್ತಾನೆ. ದೇವರು ಮಾತನಾಡುವಾಗ ದೇವರು ಹೇಳ್ತಾರೆ, ತನ್ನ ಸೃಷ್ಟಿಯನ್ನ ಗಮನಿಸು. ನಾನು ಸೃಷ್ಟಿಸಿದ ನನ್ನ ಸೃಷ್ಟಿಯನ್ನ ಗಮನಿಸು. ಇಲ್ಲಿ ದೇವರು ಮತ್ತೊಬ್ಬ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ, ಯಾವನ್ನ ನೋಡ್ರಿ, ಹಕ್ಕಿಗಳನ್ನ ನೋಡಿರಿ. ಅಲ್ಲೂಯ್ಯ, ಇದೇ ವಚನವನ್ನ ಸ್ವಲ್ಪ ನಾವು ಇನ್ನೊಂದು ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅದು ಲೂಕನ ಬಂದ ಸುವಾರ್ತೆ 12:24. ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡಿರಿ ಅಲ್ಲ, ಇನ್ನೊಂದು ಬಂದಿದೆ, ಯೋಚಿಸಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಾಗೆಗಳನ್ನ ಲಕ್ಷ್ಯವಿಟ್ಟು ಯೋಚಿಸಬೇಕಾಗುತ್ತೆ. ಎಷ್ಟೋ ಸಲ ನಾವು ಚಿಂತಾಕ್ರಾಂತರಾಗಿರ್ತೀವಿ, ಬಹಳ ಚಿಂತೆ ಒಳಗಾಗ್ತೀವಿ ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಫೈನಾನ್ಷಿಯಲ್ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಮಾತ್ರವಲ್ಲದೆ ನಮ್ಮ ಅವಶ್ಯಕತೆಗಳ ಬಗ್ಗೆ, ನಮ್ಮ ಇಷ್ಟಾರ್ಥಗಳ ಬಗ್ಗೆ, ಅಥವಾ ನಾವು ಕೆಲಸಗಳ ಬಗ್ಗೆ, ನಮ್ಮ ಜೀವನದ ನಮ್ಮ ಪರ್ಸನಲ್ ಕಾರ್ಯಗಳ ಬಗ್ಗೆ ಬಹಳ ಚಿಂತಾಕ್ರಾಂತರಾಗಿ ಸೋತು ಹೋಗಿರ್ತೇವೆ. ಬಹಳ ಚಿಂತೆ ಮಾಡಿ ಮಾಡಿ ಬಹಳ ಕುಗ್ಗಿ ಹೋಗಿರ್ತೇವೆ. ಅದಕ್ಕೆ ದೇವರು ಹೇಳ್ತಾನೆ, ಅಯ್ಯ ನನ್ನ ಸೃಷ್ಟಿಯೇ, ನನ್ನ ಮಗನೇ, ನನ್ನ ಮಗಳೇ, ನೀನೇನ್ ಮಾಡು, ನಾನು ಸೃಷ್ಟಿಸಿದ ಆ ಹಕ್ಕಿಗಳನ್ನ ಗಮನಿಸು. ಲಕ್ಷ್ಯವಿಟ್ಟು ಅಂದ್ರೆ ಅರ್ಥ ಏನ್ ಗೊತ್ತಾ, ನೀ ಜೀವನದಲ್ಲಿ ಈಗ ನೀನೇನ್ ಮಾಡ್ತಾ ಇರ್ತಾನ, ಸ್ವಲ್ಪ ಸ್ಟಾಪ್ ಮಾಡಿ ಕಣ್ಣೆತ್ತೆ ನೀನು ನೋಡ ಆ ಪಕ್ಷಿಗಳನ್ನ. ಲಕ್ಷ್ಯ ಕೊಡು. ಈಗ ನೀನು ಯಾವುದೇ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇರಲಿ, ತೊಂದರೆಯಲ್ಲಿ ಹಾದು ಹೋಗ್ತಾ ಇರಲಿ, ನಿನ್ನ ಪರಿಸ್ಥಿತಿ ಯಾವುದೇ ಆಗಿರಲಿ, ನಿನ್ನ ಜೀವನ ಹೇಗೆ ನಡ್ಕೊಂಡು ಹೋಗ್ತಾ ಇರಲಿ, ಬಟ್ ನಾನು ಹೇಳಿದ ಸ್ವಲ್ಪ ಕೇಳು ಮಗನೇ, ಮಗನೇ, ಏನಂದ್ರೆ ಈಗ ನೀನು ಕಣ್ಣೆತ್ತಿ ಆ ಪಕ್ಷಿಗಳನ್ನು ನೋಡು, ಆ ಹಕ್ಕಿಗಳನ್ನು ನೋಡು, ಲಕ್ಷವಿಡು ಅವುಗಳ ಮೇಲೆ, ಅವುಗಳನ್ನ ಗಮನಿಸು ಅಂತ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಅಲ್ಲೂಯ್ಯ, ಸೊ ದೇವರು ಈ ಹಕ್ಕಿಗಳನ್ನ ಯಾಕೆ ಲಕ್ಷ್ಯವಿಟ್ಟು ನೋಡ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಬಹಳ ದೇವರು ಅದ್ರ ಮೇಲೆ ಗಮನ ಇಟ್ಟು ಸ್ವಲ್ಪ ನೋಡ್ಬಂದ್ರೆ ಅಂತ ಹೇಳ್ತಾ ಇದ್ರೆ ಗೊತ್ತಾ, ಎಷ್ಟೋ ಸಾರಿ ನಾವು ಪ್ರಸಂಗಗಳನ್ನ ಕೇಳಿಸ್ಕೊಳ್ತೀವಿ, ವಾಕ್ಯಗಳನ್ನ ಕೇಳಿಸ್ಕೊಳ್ತೀವಿ, ಭಾಷೆ ಮೂಲಕ ಬಂದು ಪ್ರಾರ್ಥನೆಗಳನ್ನ ಕೇಳಿಸ್ಕೊಳ್ತೀವಿ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ದುಃಖಗಳು ಅತಿಯಾದಾಗ, ವೇದನೆಗಳು ಅತಿಯಾದಾಗ, ಚಿಂತನೆಗಳು ಅತಿಯಾದಾಗ ನಾವೇನ್ ಮಾಡ್ತೀವಿ ಗೊತ್ತಾ, ಅವುಗಳನ್ನು ಸ್ವಲ್ಪ ಮರ್ತು ಬಿಡ್ತೀವಿ.
ದೇವರ ಎಷ್ಟೇನೋ ಕಂಫರ್ಟ್ ಮಾಡಕ್ ಬಂದ್ರೂ ಕೂಡ ಆ ವೇದನೆ ನಾವೇನ್ ಮಾಡ್ಬಿಡ್ತೀವಿ, ಸ್ವಲ್ಪ ಏನಾಗ್ಬಿಡ್ತೀವಿ, ಸೈಲೆಂಟ್ ಆಗ್ಬಿಡ್ತೀವಿ. ಆಗ ದೇವರು ಅದಕ್ಕೆ ದೇವರು ಹೇಗೆ ಹೇಳ್ತಾ ಇದ್ದಾನೆ, ಪಕ್ಷಿಗಳನ್ನು ಗಮನಿಸು, ಯಾಕಂದ್ರೆ ನೀನು ನನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿದ್ದಿ, ನಾನು ನಿನ್ನನ್ನ ನನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದೇನೆ, ನಿನ್ನನ್ನ ನನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದೇನೆ, ಅದೇ ರೀತಿಯಾಗಿ ನಾನು ನನ್ನ ಹೋಲಿಕೆಗೆ ಸರಿಯಾಗಿ ಪಕ್ಷಿಗಳನ್ನು ಸೃಷ್ಟಿಸಲಿಲ್ಲ, ಆದರೆ ನಾನು ಪಕ್ಷಿಗಳನ್ನ ಹಕ್ಕಿಗಳನ್ನ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಅದು ಕೂಡ ನನ್ನ ಸೃಷ್ಟಿಯೇ. ಆದರೆ ನೀನಾದರೂ ನನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನನ್ನ ಸೃಷ್ಟಿ. ಆದ್ದರಿಂದ ನೀನು ಸ್ವಲ್ಪ ಹಕ್ಕಿಗಳನ್ನು ಏನ್ ಮಾಡು, ಏನ್ ಮಾಡು, ಗಮನಿಸು. ಈ ಹಕ್ಕಿಗಳನ್ನು ನಾವು ನೋಡುವಾಗ ಕೀರ್ತನೆ 145 ಕೀರ್ತನೆ 9 ವರ್ಷ, ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು ಆಗಿದ್ದಾನೆ. ಹಲ್ಲೆಲೂಯ. ಯಾಕೆ ದೇವರು ಹಕ್ಕಿಗಳನ್ನ ಗಮನಿಸಲಿ ಅಂತ ಹೇಳ್ತಾ ಇದ್ದೇನೆ ಗೊತ್ತಾ? ಹಕ್ಕಿಗಳನ್ನ ಸಾಕಿಸಲುವುದಕ್ಕೆ ಶಕ್ತನಾದವನು, ಪಕ್ಷಿಗಳನ್ನು ಜೀವಿತಗಳನ್ನ ಕಾಪಾಡುವುದಕ್ಕೆ ಶಕ್ತನಾದವನು, ಅವುಗಳನ್ನ ಸೃಷ್ಟಿಸಿ ಅವುಗಳನ್ನ ಅವುಗಳಿಗೆ ಬೇಕಾದ ಅವಶ್ಯಕತೆಗಳನ್ನ ಪೂರೈಸುವುದಕ್ಕೆ ಶಕ್ತನಾದವನು, ನಿನ್ನನ್ನು ಕೂಡ ಆಧರಿಸಿ ಪ್ರೀತಿಸಿ ಕರುಣಿಸುವುದಕ್ಕೆ ಆತನು ಶಕ್ತನು. ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಆ ಪಕ್ಷಿಗಳು ನೋಡಿ ಸ್ವಲ್ಪ ಬುದ್ಧಿ ಕಲಿ ಮಗನೆ, ಆ ಹಕ್ಕಿಗಳನ್ನು ನೋಡಿ ನೀನೇನ್ ಮಾಡು, ಸ್ವಲ್ಪ ಬುದ್ಧಿ ಕಲಿ, ಜ್ಞಾನ ತಂದುಕೋ ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ. ಲೂಕನ ಸುವಾರ್ತೆ 12:24 ವಚನ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿಸಲುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಪಕ್ಷಿಗಳನ್ನು ಸ್ವಲ್ಪ ಗಮನಿಸ್ರಿ, ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ಸ್ವಲ್ಪ ಗಮನಿಸ್ರಿ, ಅವು ಬಿತ್ತೋದಿಲ್ಲ, ಅವು ಕೊಯ್ಯೋದಿಲ್ಲ, ಅವುಗಳಿಗೆ ಏನಿಲ್ಲ, ಉಗ್ರಾಣ ಇಲ್ಲ, ಕಣಜಗಳು ಇಲ್ಲ. ಆದ್ರೆ ಅವ್ರಿಗೆ ಎಷ್ಟು ಹ್ಯಾಪಿಯೆಸ್ಟ್ ಆಗಿ ಜೀವನ ಮಾಡ್ತಾ ಇದೆ ಗೊತ್ತಾ? ಪಕ್ಷಿಗಳು ಎಷ್ಟು ಸುಂದರವಾಗಿ ಸಂತೋಷಕರವಾಗಿ ಜೀವನ ನಡೆಸ್ತಾ ಇದೆ ಗೊತ್ತಾ? ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಉಗ್ರಾಣ ಇಲ್ಲ, ಕಣಜ ಇಲ್ಲ, ಕೂಡಿಸಿಟ್ಕೊಳ್ಳ ಏನಿಲ್ಲ, ಆದರೂ ಯೇಸು ಕ್ರಿಸ್ತನು ಅಷ್ಟು ಸಂತೋಷ ಪಡ್ತವೆ. ನಮಗೆ ನಾವು ಬಿತ್ತೀವಿ, ಕೆಲಸಗಳೆಲ್ಲ ಮಾಡ್ತೀವಿ, ಚೆನ್ನಾಗಿ ದುಡಿತೀವಿ, ಕೊಯ್ತೀವಿ ಅಂದ್ರೆ ನಾವು ಸಂಬಳಗಳನ್ನು ತೆಗೆದುಕೊಳ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಯಾವುದೋ ಒಂದು ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀವಿ. ಉಗ್ರಾಣ ಇರುತ್ತಾ ನಮ್ಮ ಬ್ಯಾಂಕ್ ಅಕೌಂಟ್ಸ್ಗಳು, ನಮಗೆ ಅನೇಕ ಬ್ಯಾಂಕ್ ಅಕೌಂಟ್ಸ್ಗಳಿದೆ, ಮಾತ್ರವಲ್ಲದೆ ಅನೇಕ ಕಾರ್ಡ್ಗಳು ಕೂಡ ಇದೆ. ಅನೇಕ ಮನೆಗಳಲ್ಲಿ ಡಬ್ಬಗಳಲ್ಲಿ ಹಣ ಕೂಡಿಟ್ಕೊಳ್ತೀವಿ, ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣ ಕೂಡಿಟ್ಕೊಳ್ತೀವಿ, ಹಣವನ್ನು ಶೇಖರಿಸಿಟ್ಕೊಳ್ತೀವಿ. ಮಾತ್ರವಲ್ಲದೆ ಡೆಬಿಟ್ ಕಾರ್ಡ್ ಅಂತೆ, ಕ್ರೆಡಿಟ್ ಕಾರ್ಡು, ಹೆಲ್ತ್ ಕಾರ್ಡು ಅಂತ ಅನೇಕ ಕಾರ್ಡ್ಗಳು ಇದ್ರೂ ಕೂಡ ನಮ್ಮಲ್ಲಿ ಸಂತೋಷ ಇಲ್ಲ. ನಾವು ಚಿಂತಾಕ್ರಾಂತರಾಗಿ ಕ್ಷಮಿಸ್ತಾ ಇದ್ದೀವಿ, ಚಿಂತಾಕ್ರಾಂತರಾಗಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಆ ಹಕ್ಕಿಗಳನ್ನು ಸ್ವಲ್ಪ ಗಮನಿಸ್ರಿ, ಆ ಪಕ್ಷಿಗಳು ಸ್ವಲ್ಪ ಗಮನಿಸ್ರಿ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ, ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಸೊ ಕೀರ್ತನೆ 145:15, ಯೆಹೋವನೇ ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹತ್ತು ಹೊತ್ತಿಗೆ ಆಹಾರ ಕೊಡುತ್ತೀ. ಹಲ್ಲೆಲೂಯ. ಹಕ್ಕಿಗಳು ಎಲ್ಲಿಯಾದರೂ ನಿತ್ಯದ ಜೀವಿತಕ್ಕಾಗಿ ಜಗಳ ಆಗೋದು ನೋಡಿದ್ದೀರಾ? ಇಲ್ಲ, ನನಗೆ ಡೈಲಿ ಊಟ ಬೇಕು, ನನಗೆ ಡೈಲಿ ಆಹಾರ ಬೇಕು, ನನಗೆ ಡೈಲಿ ಒಡವೆ ಬೇಕು, ನನಗೆ ಡೈಲಿ ಬಟ್ಟೆ ಬೇಕು ಅಂತ ಜಗಳ ಆಗೋದು ನೋಡಿದ್ದೀರಾ? ಪಕ್ಷಿಗಳು ನೋಡಿದ್ರೆಲ್ಲಾದ್ರೂ ಜಗಳ ಮಾಡೋದು ಇಲ್ಲ. ಎರಡನೇದಾಗಿ ಹಕ್ಕಿಗಳು ಎಲ್ಲಾದರೂ ಡಾಕ್ಟರ್ ಶಾಪ್ಗಳಲ್ಲಿರೋದು ನೋಡಿದ್ದೀರಾ?
ತನ್ನಲ್ಲಿ ಆಕಾಶದಲ್ಲಿ ಹಾರೋಡು ಹಕ್ಕಿ ಎಂದಾದ್ರೂ ಡಾಕ್ಟರ್ ಮುಂದೆ ಬಂದು, ಡಾಕ್ಟ್ರೇ ನನಗೆ ಅನಾರೋಗ್ಯ, ಡಾಕ್ಟರ್ ನನಗೆ ಈ ಸಮಸ್ಯೆ ಅಂತ ಬಂದು ನಿಂತಿರೋದು ಇದು ಇತಿಹಾಸದಲ್ಲಿ ಎಲ್ಲರೂ ನೋಡಿದೀವ ಇಲ್ಲ. ಹಕ್ಕಿರು ನಮ್ಗೆ ತುಂಬಾ ಕಷ್ಟ, ತುಂಬಾ ಕೊರತೆ, ಮತ್ತೆ ತುಂಬಾ ನಮಗಿರುವಷ್ಟು ಕಷ್ಟ ಯಾವುದೂ ಇಲ್ಲ ಅಂತ ಯಾವತ್ತಾದ್ರೂ ಹೇಳ್ಕೊಂಡು ಬರೋದು ನೋಡಿದೀರ? ಅದಕ್ಕೆ ದೇವರೇನಾದ್ರೆ ಆಕಾಶದಲ್ಲಿ ಹಾರೋಡು ಹಕ್ಕಿರು ನೋಡಿ ಬುದ್ಧಿ ತಂದುಕೋ, ಜ್ಞಾನವನ್ನು ತಂದುಕೋ. ಬಟ್ ರೇಷನ್ ಅಂಗಡಿಗಳ ಹತ್ರ ಯಾರಾದ್ರೂ ಎಲ್ಲಿಯಾದ್ರೂ ಹಕ್ಕಿ ಪಕ್ಷಿ ಕೇಳಿದ್ರು ಇಲ್ಲ ನೋಡ್ಲಿಲ್ಲ. ಮಾತ್ರವಲ್ಲದೆ ನನಗೆ ಏನು ಸಿಗಲಿಲ್ಲ, ನಾನು ಅಂದುಕೊಂಡಿದ್ದು ಯಾವುದು ನಡೆಯಲ್ಲ, ಮತ್ತೆ ನನ್ನ ಇಷ್ಟ ಬೇಗ ನೆರವೇರಲ್ಲ ಅಂದುಕೊಂಡು ಕೋಪ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ಯಾವಾಗಲಾದ್ರೂ ನೋಡಿದ್ದೆ ಹಕ್ಕಿಗಳು ನೋಡಿದೀವ ಇಲ್ಲ. ಇವುಗಳಲ್ಲಿ ನಾವು ಯಾವುದು ನೋಡೋದಿಲ್ಲ, ಇವುಗಳಲ್ಲಿ ನಾವು ಯಾವುದು ನೋಡೋಲ್ಲ ಹಕ್ಕಿಗಳು. ಅದಕ್ಕೆ ಹೇಳ್ತಾ ಇದ್ರೆ ಹಕ್ಕಿಗಳ ಗಮನಿಸು. ಸಿ ಬೈಬಲ್ನಲ್ಲಿ ಬಂದಿರುವಂತ ಒಂದೊಂದು ಗುಡಿಸು, ಒಂದೊಂದು ಅಕ್ಷರ, ಒಂದೊಂದು ಕಾರ್ಯವು ಕೂಡ ಬಹಳ ಅರ್ಥಗರ್ಭಿತವಾಗಿ ಬರೆಯಲ್ಪಟ್ಟಿದೆ. ಬಹಳ ಅರ್ಥಗರ್ಭಿತವಾಗಿ ಬರೆಯಲ್ಪಟ್ಟಿದೆ. ಹಕ್ಕಿಗಳನ್ನ ಗಮನಿಸುವಂತ ಹೇಳಿದಂತ ಸೃಷ್ಟಿಕರ್ತನು ನಾವು ಕೂಡ ಅದನ್ನ ಸೃಷ್ಟಿಯೇ. ಹಕ್ಕಿ ಯಾವತ್ತು ಡಾಕ್ಟರ್ ಶಾಸ್ತ್ರ ಕಾಣಿಸಲ್ಲ, ಹಕ್ಕಿ ಯಾವತ್ತು ಟೆನ್ಷನ್ ಆಗಿ ಇಟ್ಕೊಂಡು ಕಾಣಿಸ್ಲಿಲ್ಲ, ಹಕ್ಕಿಗಳು ಯಾವತ್ತು ಕೂಡ ರೇಷನ್ ಅಂಗಡಿಗಳನ್ನ ಅವುಗಳಿಗೆ ಡೆಬಿಟ್ ಕಾರ್ಡ್ಗಳಿಲ್ಲ, ಎ.ಟಿ.ಎಂ ಕಾರ್ಡ್ಸ್ ಇಲ್ಲ, ಅವುಗಳಲ್ಲಿ ಹೆಲ್ತ್ ಕಾರ್ಡ್ ಇಲ್ಲ, ಯಾವ ಕಾರ್ಡ್ ಇಲ್ಲ. ಹಾಗೆ ಹ್ಯಾಪಿಯಸ್ಟ್ ಆಗಿ ಜೀವಿಸ್ತಾ ಇದ್ದಾರೆ. ಅದೇ ರೀತಿ ಅವುಗಳಿಗಿಂತ ಹೆಚ್ಚಾಗಿ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತ ಈ ಮಾನವ, ಈ ಮನುಷ್ಯ ಯಾಕೆ ರೋಗ, ಯಾಕೆ ಸಮಸ್ಯೆ, ಯಾಕೆ ಚಿಂತೆ, ಯಾಕೆ ಕಣ್ಣೀರು ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ? 12:24-28 ವರ್ಷದಲ್ಲಿ ಭಾಗ್ಯಗಳನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿಸಲಾಗುತ್ತಾನೆ. ಅಕ್ಕಿಗಳಿಗಿಂತ ನೀವು ಎಷ್ಟು ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾಗಿತ್ತು? ಆದ್ದರಿಂದ ಕೇವಲ ಅಲ್ಪವಾದದನ್ನಾದರೂ ಮಾಡುವುದಕ್ಕೆ ನೀವು ಅಶಕ್ತರಾಗಿರಲಾಗಿದ್ದರೂ. 28 ಹಾರಾಡುವಂತ ಹಕ್ಕಿಗಳೇ ಟೈಮ್ ಕರೆಕ್ಟ್ ಆಗಿ, ಊಟ ಟೈಮ್ ಕರೆಕ್ಟ್ ಆಗಿ, ಆರೋಗ್ಯ ಟೈಮ್ ಕರೆಕ್ಟ್ ಆಗಿ, ಅವುಗಳಿಗೆ ಬೇಕಾದಂತೆಲ್ಲವನ್ನ ಒದಗಿಸೋ ಅವುಗಳ ಸೃಷ್ಟಿಕರ್ತನು ಅವುಗಳನ್ನ ಅಷ್ಟು ಪ್ರೀತಿಸಿ ಅವುಗಳನ್ನ ಅಷ್ಟು ಆಶೀರ್ವಾದ ಮಾಡಿ ನಡೆಸ್ತಾ ಇರಬೇಕಾದ್ರೆ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಆತನಿಂದ ಕೊಂಡುಕೊಂಡಲ್ಪಟ್ಟಿರುವಂತ ನಿಮಗೆ ಇದು ಎಷ್ಟೋ ಹೆಚ್ಚಾಗಿ ನಿನಗೆ ಗುಡಿಸಿ ತೋಡಿಸಿ ಆಶೀರ್ವದಿಸದೆ ಇರ್ತಾನ? ಅವುಗಳನ್ನೇ ಅಷ್ಟು ಜೋಪಾನ ಮಾಡೋದೇವರು, ಅವುಗಳನ್ನೇ ಅಷ್ಟು ಜೋಪಾನ ಮಾಡಿ ಅವ್ನು ಸಾಯುವೋ ಬರಲಿಗೋ ಅವನ್ನ ಕಾಪಾಡ್ತಾನಂದ್ರೆ ನೀನಾದ್ರೂ ಸೃಷ್ಟಿ, ನೀನು ಕೂಡ ಅದನ್ನು ಸೃಷ್ಟಿ. ಅದು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವನು ನೀನು, ಎಷ್ಟೋ ಹೆಚ್ಚಿನವನು ನೀನು, ಅವುಗಳಿಗಿಂತ ಎಷ್ಟೋ ಶ್ರೇಷ್ಠವಾದವುಗಳು ನೀವು. ನಿಮಗೆ ಇದು ಎಷ್ಟು ಹೆಚ್ಚಾಗಿ ಆತನು ಓಡಿಸಿ ತೊಡಿಸುವ ಬಲ್ಲನು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ. ಅದಕ್ಕೆ ದೇವರು ಹೇಳಿದ್ರು, ನೀವು ಕಣ್ಣಕ್ಕೆ ಆಕಾಶದಲ್ಲಿ ಹಾರಾಡುವಂತಹ ಹಕ್ಕಿಗಳನ್ನ ಸ್ವಲ್ಪ ಗಮನಿಸು. ಯಾಕಂದ್ರೆ ನಿಮ್ಮ ಜೀವಿತವನ್ನ ಆಶೀರ್ವದಿಸುವವನು, ನಿಮ್ಮ ಜೀವಿತವನ್ನು ಕಟ್ಟುವವನು, ನಿಮ್ಮ ಜೀವಿತವನ್ನ ನಡೆಸಿಕೊಂಡು ಹೋಗುವವನು, ನಿಮ್ಮ ಜೀವಮಾನವನ್ನ ಬದಲಾಯಿಸುವವನು, ನಿನ್ನ ಜೀವಿತದ ದಿನನಿತ್ಯದ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸುವವನು ನೀನು ಸೃಷ್ಟಿಕರ್ತನಾಗುವುದೇವರು. ಅದನ್ನು ಆ ಹಕ್ಕಿಗಳು ತಮ್ಮ ಸೃಷ್ಟಿಕರ್ತನನ್ನ ಗಮನಿಸ್ತಾ ಇರ್ತವೆ, ಆ ಸೃಷ್ಟಿಕರ್ತನ ಮೇಲೆ ಮನಸ್ಸಿಟ್ಟಿದ್ದಾವೆ. ಆದರೆ ಆತನ ಸೃಷ್ಟಿ ಆತನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿರುವಂತ ನಾವು ಇವತ್ತು ಯಾವುದನ್ನ ಗಮನಿಸ್ತಾ ಇದ್ದೇವೆ? ಅದಕ್ಕೆ ದೇವರು, ನಾನು ನಿನ್ನ ಸೃಷ್ಟಿಕರ್ತನ ಮಗಳೇ, ಆ ಹಕ್ಕಿಗಳನ್ನ ಸೃಷ್ಟಿಸಿದವನು ನಾನೇ. ಅವುಗಳಿಗೆ ಹೊತ್ತು ಹೊತ್ತಿಗೆ ಊಟ, ಅವುಗಳ ಇಷ್ಟವನ್ನ ನೆರವೇರಿಸ್ತಾ ಅವುಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ನೀನು ನನ್ನ ಸೃಷ್ಟಿ, ನೀ ನನ್ನ ನಿನ್ನ ರಕ್ತದಿಂದ ನಿನ್ನ ಕಂಡುಕೊಂಡಿದ್ದೇನೆ, ನೀ ನನ್ನ ಮಗನು ನನ್ನ ಮಗಳು, ನೀನನ್ನ ನಾನು ಆಶೀರ್ವದಿಸಿದ್ದೇನೆ, ನೀನು ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದೀನಿ. ಇನ್ನೂ ಎಷ್ಟೋ ಹೆಚ್ಚಾಗಿ, ಅವುಗಳಿಗಿಂತ ಎಷ್ಟೋ ಹೆಚ್ಚಾಗಿ ನಾನು ಹೇಳಿದ್ದೆ. ನಾವೇನೋಸ್ಕರ ಮಾಡ್ತೇನೆ ಅಂದ್ರೆ ನೆರವೇರ್ ಮಾಡ್ತಾ ಇದ್ದಾನೆ, ಆದರೆ ಅವರು ಸಂತೋಷವಾಗಿದ್ದಾವೆ. ಯಾಕೆ ಕಾರಣ ಏನು ಅಂತ ನಾವು ನೋಡುವಾಗ, ಮೊದಲನೇದಾಗಿ ಲೂಕ
ಕುಟುಂಬ 12 25 26 ಹಕ್ಕಿಗಳಿಗೆ ನಮ್ಮ ದಿನನಿತ್ಯದ ಜೀವಿತ ಬಗ್ಗೆ ಚಿಂತೆ ಮಾಡಲ್ಲ, ಅವರು ಅದಕ್ಕೆ ಸಂತೋಷವಾಗಿದ್ದಾವೆ, ಯೋಚನೆ ಮಾಡಲ್ಲ. ಯಾಕಂದ್ರೆ ಅವು ತಿಳ್ಕೊಂಡಿರೋದು ನಮ್ಮ ಸೃಷ್ಟಿಕರ್ತನು ದೇವರೇ, ದೇವರು ನಮ್ಮನ್ನ ಸೃಷ್ಟಿಸಿರೋದ್ರಿಂದ, ಆತನ ಸೃಷ್ಟಿಕರ್ತನಾಗಿರೋದ್ರಿಂದ ನಮ್ಮನ್ನ ಪೋಷಿಸುವಂತ ಜವಾಬ್ದಾರಿ ಆಗಿದೆ, ಆತನ ಸೃಷ್ಟಿಕರ್ತನಿಗಿದೆ. ನಾನು ದೇವರ ಸೃಷ್ಟಿ, ಆತನು ನನ್ನ ಸೃಷ್ಟಿಕರ್ತ, ನನ್ನ ಜೀವಿತವನ್ನ ಆತನು ಸೃಷ್ಟಿ ಮಾಡಿದ್ದಾನಂದ್ರೆ ನನ್ನ ಜವಾಬ್ದಾರಿಯೂ ಆತಂದೆ. ಅದಕ್ಕೆ ಅವರು ಚಿಂತೆ ಮಾಡಲ್ಲ. ಇವತ್ತು ನಾವು ಪ್ರತಿ ದಿನ ಚಿಂತೆ ಮಾಡ್ತೇವೆ ನಮ್ಮ ಜೀವಿತದ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮ್ಮ ಪರ್ಸನಲ್ ಲೈಫ್ ಬಗ್ಗೆ, ನಮ್ಮ ಜೀವನಗಳ ಬಗ್ಗೆ ಪ್ರತಿ ದಿನ ಚಿಂತೆ ಮಾಡ್ತಾ ಇದ್ದಾರೆ. ಅದರ ಅರ್ಥ ನೀನು ತಿಳ್ಕೊಂಡಿಲ್ಲ, ನನ್ನ ಸೃಷ್ಟಿಕರ್ತನು ನನ್ನನ್ನು ಸೃಷ್ಟಿಸಿದ್ದಾನೆ, ಈ ಭೂಲೋಕಕ್ಕೆ ನಾನು ಸುಮ್ಮನೆ ಬರಲಿಲ್ಲ, ನನ್ನ ಸೃಷ್ಟಿಕರ್ತನು ನನ್ನನ್ನು ಸೃಷ್ಟಿಸಿ ಕಳಿಸಿರೋದ್ರಿಂದ ನಾನು ಬಂದಿದ್ದೇನೆ. ನನ್ನ ಇಡೀ ಜೀವಿತದ ಜವಾಬ್ದಾರಿ ಯಾರ ಕೈನಲ್ಲಿದೆ? ನನ್ನ ಸೃಷ್ಟಿ ಕೈನಲ್ಲಿ ಕೈನಲ್ಲಿದೆ. ನಮ್ಮ ಅಪ್ಪ ಅಮ್ಮನ ಕೈನಲ್ಲಿಲ್ಲ, ಗಂಡನ ಕೈನಲ್ಲಿಲ್ಲ, ಹೆಂಡತಿ ಕೈನಲ್ಲಿಲ್ಲ, ಯಾರ ಕೈನಲ್ಲಿಲ್ಲ, ನನ್ನ ಸೃಷ್ಟಿಕರ್ತನ ಕೈನಲ್ಲಿದೆ. ಅದು ನನ್ನ ನಿನ್ನ ಜೀವಿತದಲ್ಲಿ ನಾವು ತಿಳ್ಕೊಂಡೇ ಇರೋದ್ರಿಂದ ನಾವೇನ್ ಮಾಡ್ತಾ ಇದ್ದೇವೆ, ಚಿಂತೆಗೊಳಗಾಗ್ತಾ ಇದ್ದೇವೆ. ಉದಾಹರಣೆಗೆ ಒಂದು ಮಾತನ್ನು ಹೇಳ್ತೇವೆ. ಎಷ್ಟು ಜನರ ಮನೆಯಲ್ಲಿ ಸಾಕು ಪ್ರಾಣಿಗಳಿದೆ? ಹಸು, ಹಸು ಯಾರ ಮನೆಯಲ್ಲಿದೆ? ಭಾಗ್ಯ ರಾಮ ಅವರ ಮನೆಯಲ್ಲಿ ಹಸು ಇದೆ. ರಾಮ ನಿಮ್ಮ ಮನೆಯಲ್ಲಿ ಹಸು ತಂದು ಕಟ್ಟಾಕೊಂಡಿದ್ದೀನಿ. ಹಸುನ ತಗೊಂಡ್ಬಂದು ಕಟ್ಟಾಕೊಂಡು ಅದನ್ನ ಕಟ್ಬಿಟ್ಟು ಇಷ್ಟು ವರ್ಷಗಳು ಅದು ನಿನ್ನ ಅಣ್ಣ ರಾಮಣ್ಣ ನನಗೆ ಅಲ್ಲಿ ಹುಲ್ಲು ಬೇಕು, ರಾಮಣ್ಣ ನನಗೆ ನೀರು ಬೇಕು, ರಾಮಣ್ಣ ನನಗೆ ಹಿಂಡಿ ಭೂಸ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳುತ್ತಾ, ನನಗೆ ನೀರು ತಂದು ಕೊಡು ನಾನು ಕುಡಿಬೇಕು, ನನ್ನ ಮೈ ತೊಳಿ ನನಗೆ ಸ್ನಾನ ಮಾಡುವಂತ ಯಾವಾಗ ಕೇಳುತ್ತಾ, ನೀನೇನ್ ಮಾಡ್ತೀಯ ಅದಕ್ಕೆ ಸಮಯಕ್ಕೆ ತಕ್ಕಂತೆ ಏನ್ ಬೇಕು ಅದನ್ನ ಯಾರು ಕೊಡ್ತೀರ? ಯಾರು ಮಾಲೀಕ ಆಗಿರ್ತಾನೋ, ಯಾರ ಜವಾಬ್ದಾರಿಗೆ ತೆಗೆದುಕೊಂಡಿರ್ತಾನೋ, ಯಾರ ಯಾರ ಒಡೆತನದಲ್ಲಿರ್ತಾನೋ ಆ ವ್ಯಕ್ತಿಯ ಜವಾಬ್ದಾರಿ ಆಗಿರ್ತಾನೆ. ನೀನು ಉದಾಹರಣೆಗೆ ನಿನ್ನ ಸಾಕು ಪ್ರಾಣಿಯನ್ನ ಕೇವಲ ನನಗಿದು ಬೇಕು ಅಂತ ನೀನನ್ನ ನಿನ್ನ ಒಡೆತನಕ್ಕೆ ತಂದ ಮೇಲೆ, ನಿನ್ನ ಮನೆಗೆ ಅದನ್ನ ತಂದ ಮೇಲೆ ಅದಕ್ಕೆ ಬೇಕಾದ ಸ್ನಾನ, ಅದಕ್ಕೆ ಬೇಕಾದ ಊಟ, ಅದಕ್ಕೆ ಬೇಕಾದ ನೀರು, ಅದಕ್ಕೆ ಬೇಕಾದ ಭೂಸ ಹಿಂಡಿ ಎಲ್ಲ ಯಾವ ಜವಾಬ್ದಾರಿಗೆ ಅದನ್ನು ತೆಗೆದುಕೊಂಡ ಜವಾಬ್ದಾರಿಗೆ. ಅದೇ ರೀತಿ ಯೇಸು ಕ್ರಿಸ್ತನು ನೀನು ಮನೆಯಾಗಿರುವುದರಿಂದ, ನೀನು ಸೃಷ್ಟಿಕರ್ತನಾಗಿರುವುದರಿಂದ, ನೀನು ದೇವಾಲಯವನ್ನಾಗಿರುವುದರಿಂದ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ಬಂದಿರೋದ್ರಿಂದ ನಿನ್ನ ಪ್ರತಿಯೊಂದು ಜವಾಬ್ದಾರಿಗೆ ನೀನು ಸೃಷ್ಟಿಕರ್ತನು. ಇದು ನಿನ್ನಲ್ಲ, ಇದು ನಿನ್ನಲ್ಲ, ನೀನು ಸೃಷ್ಟಿಕರ್ತನ ಜವಾಬ್ದಾರಿಗೆ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ದೇಶಕ್ಕೆ ಪ್ರವಾದನೆಯಿಂದ ಬಂದರೆ, ನಾನು ನಿನ್ನನ್ನು ಕರ್ತದಿಂದಲೂ ಹೊರುತ್ತೇನೆ, ನಿನ್ನ ಹೊತ್ತು ಸಹಿಸಿ ನಿರ್ವಹಿಸುತ್ತೇನೆ. ಹಲ್ಲೆಲೂಯ. ಪ್ರಿಯ ದೇವರ ಮಗುವೆ, ನೀ ದೇವರ ಸೃಷ್ಟಿ, ನೀ ಕೃಷ್ಣನ ರಕ್ತದಿಂದ ತೊಳೆಯಲ್ಪಟ್ಟಂತವರು. ಈ ಹಕ್ಕಿಗಳು ಯಾವತ್ತೂ ಚಿಂತೆ ಮಾಡಲ್ಲ. ಯಾಕೆ ಗೊತ್ತಾ? ಅವುಗಳ ನಿರೀಕ್ಷಣೆ, ಅವುಗಳ ಯೋಚಿಸೋದು, ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಆತನ ಸೃಷ್ಟಿ, ನನ್ನ ಪರಿಪೂರ್ಣ ಜವಾಬ್ದಾರಿಗೆ ನನ್ನ ಸೃಷ್ಟಿಕರ್ತದ್ದು ನನ್ನದಲ್ಲ, ನನಗೆ ಬೆಳಗಿನ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ನನ್ನ ಮಕ್ಕಳು, ನನ್ನ ಕೂಡು ಎಲ್ಲ ನನ್ನ ಸೃಷ್ಟಿಕರ್ತದ್ದು. ಆತ ನನಗೆ ಏನ್ ಮಾಡ್ತಾರೆ? ಮಾರ್ಗವನ್ನು ತೋರಿಸ್ತಾರೆ. ಬೈಬಲಲ್ಲಿ ಬರ್ತಾ ಅವುಗಳಿಗಿಂತ ಎಷ್ಟೋ ಹೆಚ್ಚಿನವರಲ್ಲವೇ? ಹಾಗಾದ್ರೆ ನೀ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವಂತ ನಿನಗೆ ಅವುಗಳಿಗಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಮಾಡೋ ಶಕ್ತನಲ್ಲವ ಆತನು? ಶಕ್ತನು. ಹಲ್ಲೆಲೂಯ. ಸೊ ಮೊಟ್ಟ ಮೊದಲಿಗೆ ಅವುಗಳ ಜೀವನದಲ್ಲಿ ದೇವರ ಸೃಷ್ಟಿಕರ್ತನ ತಿಳ್ಕೊಂಡಿರೋದ್ರಿಂದ ಅವರು ಚಿಂತೆ ಮಾಡಿಲ್ಲ. ನಮಗೆ ದೇವರ ಸೃಷ್ಟಿಕರ್ತನ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಗೊತ್ತಾ? ನಾನು ಯೇಸು ಸ್ವಾಮಿ, ನಾನು ಏನ್ ಮಾಡಿದ್ದೀನಿ ನಂಬಿದ್ದೀನಿ. ಅವರು ಶಿಲ್ಪೆ ಮೇಲೆ ನನ್ನ ಪ್ರಾಣ ಕೊಟ್ಟಿದ್ದಾರೆ, ರಕ್ತ ಸುರಿಸಿಬಿಟ್ಟಿದ್ದಾರೆ, ಅವ್ರನ್ನ ಏನೋ ನಂಬೇಕು ಹೋಗ್ತಾ ಇದ್ದೀನಿ. ಅವರು ಶಿಲ್ಪೆ ಮೇಲೆ ಮಾನವನ ಪಾಪಕ್ಕಾಗಿ, ದ್ರೋಹಗಳಿಗಾಗಿ, ಅಪರಾಧಗಳಿಗಾಗಿ ಶಿಲ್ಪೆ ಮೇಲೆ ಸತ್ತ ರಕ್ಷಕನಾಗುವುದು. ಆದರೆ ಆತನು ರಕ್ಷಕರಿಗೆ
ನಿನ್ನ ಜೀವಿತವನ್ನ ಕಾಪಾಡಿ, ನಿನ್ನ ಜೀವಿತವನ್ನ ನಡೆಸಿ, ನಿನ್ನ ಜೀವಿತವನ್ನ ಕಟ್ಟಿ ರೂಪಿಸುವುದಕ್ಕೆ ಆತನಿಗೆ ನಿನ್ ಸಾಧ್ಯ. ಆದ್ರಿಂದ ಯಾಕೊಂದ ಚಿಂತೆ ಮಾಡ್ತಾ ಇದೆಯಾ? ನೀನು ಸೃಷ್ಟಿಕರ್ತನ ಬಗ್ಗೆ ನಿನ್ನ ಹೆಚ್ಚು ತಿಳ್ಕೊಂಡಿಲ್ಲ, ಮಾಡೋದಕ್ಕೆ ಯಾವ ಚಿಂತನೆ ಇಲ್ಲ. ಅದಕ್ಕೆ ಕೊಟ್ಟು ನನ್ನ ದೇವರು ನನಗೆ ಬೇಕಾದದನ್ನ ಕೊಡ್ತಾನೆ. God will give me. I know who is my creator. ನನ್ನ ದೇವರು ನನಗೆ ಯಾರು ಬಂತು? ನನ್ನ ಸೃಷ್ಟಿಕರ್ತನ ಯಾರು ಅಂತ ಗೊತ್ತು ನಿನಗೆ. ನೀನು ಸೃಷ್ಟಿಕರ್ತನ ಬಗ್ಗೆ ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ನಿನ್ನನ್ನ ಸೃಷ್ಟಿಸಿ ರೂಪಿಸಿದವನಾದ ನಾನೇ ಯೆಹೋವನು ಹೀಗೆಂದಿದ್ದಾನೆ. ಹಲ್ಲೆಲೂಯ. ನೀನು ಸೃಷ್ಟಿಕರ್ತನ ಬಗ್ಗೆ ನಿನ್ನ ಸೃಷ್ಟಿಕರ್ತನಾದ ರಾಜನ ಬಗ್ಗೆ ಚೆನ್ನಾಗಿ ಕೇಳ್ಕೋ, ದೇವಾದಿ ದೇವರ ಬಗ್ಗೆ ಚೆನ್ನಾಗಿ ಕೇಳ್ಕೋ. ನಿನ್ನ ಜೀವಿತ ಸಂತೋಷವಾಗಿ ಮಾಡ್ತಾ